ಹಲೋ ಸರ್ ಇಲ್ಲಿ ನೀವು ಗೋವಾಕ್ಕೆ ಬಂದಿದ್ದೀರಾ ಹೇಗೆ ಏನಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತೀವಿ ಸರ್ ನನಗೆ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ಹಲೋ ಮೇಡಮ್ ಫೈನಲಿ ನಾನು ಗೋವಾಕ್ಕೆ ಬಂದಿದ್ದೀನಿ ನಂಗಂತರೂ ತುಂಬಾ ಅಂದ್ರೆ ತುಂಬ ಖುಷಿ ಆಗ್ತಿದೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಮೂರು ವರ್ಷ ಆಯಿತು ಮೇಡಮ್ ಗೋವಾ ಬರಬೇಕು ಬರಬೇಕಂತ ಹಂಗೆ ಹಿಂಗೆ ಮಾಡಿ ಜಗಳ ಮಾಡಿ ಒದ್ದಾಡಿ ಕಷ್ಟಪಟ್ಟು ನಮ್ಮ ಅಮ್ಮನ ಜೊತೆ ಆಗಸ್ ಬೋಗಿಸಿ ಇವತ್ತು ಬಂದಿದ್ದೀನಿ ಮೇಡಮ್ ನನಗೆ ಸುಮ್ ತುಂಬಾ ಅಂದರೆ ತುಂಬ ಹ್ಯಾಪಿ ಆಗ್ತಿದೆ ಫೈನಲಿ ನಮ್ಮ ಅಮ್ಮನ ಜೊತೆ ಜಗಳ ಆಡಿ ಗೆದ್ದು ಬಂದಿದ್ದೀನಿ ಅಂತ ನನಗೆ ದೊಡ್ಡ ಅದು ಬಂದಷ್ಟೇ ಖುಷಿ ಆಗ್ತಿದೆ ಮೇಡಮ್ ಓದಾಡ್ಸ್ರಿ ರಿಯಲಿ ನೈಸ್ ಸರ್ ನಿಮ್ಮ ನಿಮ್ಮಮ್ಮ ನಿಮ್ಮ ಅಂತೀರಲ್ಲ ಸರ್ ನಿಮ್ಮ ಅಮ್ಮನ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನಿಮ್ಮ ಬಗ್ಗೆ ಏನು ಏನು ಏನಿಸಿಕೆ ಏನು ಅನಿಸುತ್ತೆ ಅಂತ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಸರ್ ನಿಮ್ಮ ಅನಿಸಿಕೆಗಳನ್ನ ಅಯ್ಯೋ ಅದನ್ನೆಲ್ಲ ಏನು ಕೇಳ್ತೀರಾ ಬಿಡ ಮೇಡಮ್ ಇಷ್ಟ ಕೇಳಿ ಹೋದರೆ ಸುಮ್ಮನೆ ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಬಗ್ಗೆ ನಾ ಹೇಳ್ತಾ ಇದೆ ಹೋದರೆ ನೀವು ಕೇಳ್ತಾ ಹೋದ್ರಿ ಅಯ್ಯೋ ಇಷ್ಟೆಲ್ಲ ರಗಡೆ ಪುರಾಣಿದೆ ಅಂತ ನಿಮಗೆ ಸ್ಯಾಡ್ ಆಗುತ್ತೆ ಬಿಡಿ ಹೋಲಿ ಬಿಡ ಮೇಡಮ್ ಯಾಕೆ ಬೇಕು ಹೊತ್ತಾಗ ಅಹ್ ತಗೋ ಸರ್ ಹೇಳಿ ಅದಕ್ಕೆನಾಯ್ತು ಎಲ್ಲರ ಮನೆಯಲ್ಲೂ ಹಾಗೆ ಇರುತ್ತಲ್ಲ ಕಾಮನ್ ಆಗಿ ಹೇ ಏನಾಯ್ತು ಬೇಡ ಬೇಡ ಅಂದ್ರೆ ಕೇಳ್ತಿದಿರಾ ನಿಮ್ಮ ಕರ್ಮ ಕೇಳಿಕೊಳ್ಳಿ ಮೇಡಂ ನಾನು ಏನು ಮಾಡಬೇಕು ಪುರಿ ಬೇಕಾ ಇಡ್ಲಿ ಬೇಕಾ ದೋಸೆ ಬೇಕಾ नाश्ತಾ ಕೇಳಿಲ್ಲ ನನ್ನ ಉಪ್ಪಿಟ್ಟು ಮಾಡಿ ಮುಚ್ಚಿಕೊಂಡು ತಿನ್ನು ಅಂತಂದ ನನ್ನ ನವ್ವ BMW ಕಾರ್ ಬೇಕಾ ಆಯಿಲ್ ಫಿಲ್ ಬೇಕಾ ಪಲ್ಸರ್ ಬೇಕಾ ಆಪಾಚಿ ಬೈಕ್ ಬೇಕಾ ಅಂತ ಕೇಳಿಲ್ಲ ನನ್ನ ನವ್ವ

ನೀನು ಮಸಡಿಗೆ ಹೆಣ್ಣು ಸಿಗೋದ ಹೆಚ್ಚು ನಾವು ತೋರ್ಸಿದ ಹುಡುಗಿ ಮುಚ್ಕೊಂಡು ಲಗ್ನ ಆಗೋ ಅಂತಂದು ನಾನು ನಾವು ರಿಸಲ್ಟ್ ಬಂದು ಕಾಲೇಜಿಗೆ ಫಸ್ಟ್ ಬಂದ್ಯಾ ಟಾಪ್ ಬಂದ್ಯಾ ಡಿಸ್ಟಿಂಕ್ಷನ್ ಆತ ಫಸ್ಟ್ ಕ್ಲಾಸ್ ಆತ ಅಂತ ಕೇಳಲಿಲ್ಲ ನನ್ನ ನಿನ್ನ ಮಸಡಿಗೆ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದ ಹೆಚ್ಚಿಂದ ಸಾಕು ಬಿಡು ಮುಂದೆ ಹೋಗಿ ದಾರ ನಾ ನಾಲ್ಕು ಮಂದಿ ರಿಲೇಟಿವ್ಸ್ ಫೋನ್ ಹಚ್ಚಾರ ಪಾಸ್ ಆಗ್ಯಾನಪ್ಪ ಅಂತಂದು ಹೇಳ್ಕೊಂಡ ಸಾಕು ಅದೇ ಹೆಚ್ಚಿಂದು ಅಂತಂದು ನನ್ನ ನೋವ ಚಂದಾಗಿ ಮಾಡ್ಕೋ ಸ್ಪೈಕ್ ಮಾಡ್ಕೊಂಡು ಏರ್ ಕಂಡೀಷ್ನರ್ ತರ್ಲಾ ಡವ್ ಏರ್ ಕಂಡೀಶ್ನರ್ ತರ್ಲಾ ಅಂತ ಕೇಳಿಲ್ಲ ನನ್ನವ್ವಾ ಕೊಬ್ಬರಿ ನೀತಿ ಬೇಕಂದ್ರೆ ಹಚ್ಬೋ ಬೇಡ ಅಂದ್ರೆ ಬಿಡು ಅಂತಂದ್ಲು ಬ್ರ್ಯಾಂಡ್ ಶೂಸ್ ಬೇಕಾ ಬ್ರ್ಯಾಂಡ್ ಶೂಸ್ ಬೇಕಾ ಏನೋ ಬ್ರ್ಯಾಂಡ್ ಬೇಕಾ ಆ ಬ್ರ್ಯಾಂಡ್ ಬೇಕಾ ಈ ಬ್ರ್ಯಾಂಡ್ ಶೂಸ್ ಬೇಕಾ ಅಂತ ಕೇಳಿಲ್ಲ ನನ್ನವ್ವಾನ್ ಹೈಸ್ಕೂಲ್ ಏನೋ ಬೂಟ್ ಸ್ವಚ್ಛಗ ರಿನ್ ಹಾಕಿ ತೊಳೆದಿಟ್ಟೇನಿ ವರ್ಷ್ ಮಾಡ್ಕೊಂಡು ಹಾಕ್ಕೊಂಡು ಹೋಗುವ ಅಂತಂದ್ಲು ನನ್ನವ್ವಾ ಮೈ ಗಾಡ್ ಸರ್ ನಿಮ್ಮದು ನಿಮ್ಮ ಅಮ್ಮನ ಬಗ್ಗೆ ಹೇಳಿ ಕೇಳಿ ನನಗೆ ತುಂಬಾನೇ ಒಂಡರ್ ಆಯ್ತು ಸರ್ ಹೋಗ್ಲಿ ಬಿಡಿ ಸರ್ ಎಲ್ಲರ ಮನೆ ದೋಸೆ ತೋತಿ ನೀವೇ ಅದಕ್ಕೆ ಬೇಜಾರಾಗಿ ಸರ್ ಎಲ್ಲರ ಎಲ್ಲಾರನೇಲಿ ಹೇಗೆ ತವ್ರಿ ಸರ್ ಬಟ್ ಚೆನ್ನಾಗಿ ಹೇಳಿರಿ ಸರ್ ನೈಸ್ ಹೇಳಿದ್ರಿ ಸರ್ ಥ್ಯಾಂಕ್ ಯು ಸರ್ ಅಯ್ಯೋ ಮೇಡಮ್ ಮನೆ ದೋಸೆ ನಮ್ಮಲ್ಲಿ ಮುದ್ದೇನು ತೂತು ಮೇಡಮ್ ಅಮ್ಮ ಹೇಗೆ ಹೀಗೆ ಫ್ರೆಂಡ್ಸ್ ಹಾಗಿದ್ದು ಈ ವಿಡಿಯೋ ಎಲ್ಲ ನಿಮ್ಮ ಅಮ್ಮಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ൈബ്